ಪುಟಾಣಿ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಗಣಿತ ಸಂವೇದನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಮಕ್ಕಳೇ ಈ ದಿನ ನಾವು ಐದನೇ ತರಗತಿ ಗಣಿತ ವಿಷಯದ ಭಾಗ ಎರಡು ಅಧ್ಯಾಯ ಏಳು ಕಾಲ ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ ಈ ಪಾಠ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಎಂಬತ್ತೆರಡರಿಂದ ತೊಂಬತ್ತ್ಮೂರರವರೆಗೆ ಇದೆ ಮಕ್ಕಳೇ ಎಲ್ಲರೂ ರೆಡಿ ಇದ್ದೀರಲ್ಲ ಮಕ್ಕಳೇ ಈ ದಿನದ ತರಗತಿಯನ್ನು ಕೆಲವೊಂದು ಮೌಖಿಕ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಪ್ರಾರಂಭ ಮಾಡ್ತೀನಿ ಮೊದಲನೇ ಪ್ರಶ್ನೆ ನಿಮಗೇನು ಅಂದರೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಆರೂವರೆಗೆ ಅಂದರೆ ಆರು ಮೂವತ್ತಕ್ಕೆ ಅಂತ ಭಾವಿಸ್ಕೊಳ್ಳೋಣ ಸರಿ ಮಕ್ಕಳೇ ನಿಮಗೆ ಎರಡನೇ ಪ್ರಶ್ನೆ ನೀವು ಶಾಲೆಗೆ ಎಷ್ಟು ಗಂಟೆಗೆ ಹೊರಡ್ತೀರ ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಶಾಲೆಗೆ ರೆಡಿಯಾಗಿ ಹೊರಡೋ ಸಮಯ ಎಷ್ಟು ಒಂಬತ್ತು ಗಂಟೆ ಇರ್ಬೋದಾ ಹಾಂ ಒಂಬತ್ತು ಗಂಟೆ ಮೂರನೇ ಪ್ರಶ್ನೆ ನೀವು ಆಟಕ್ಕೆ ಎಷ್ಟು ಗಂಟೆಗೆ ಹೊರಡ್ತೀರಾ ಸಂಜೆ ಆಟ ಆಡೋಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಾ ವೆರಿ ಗುಡ್ ಮಕ್ಕಳೇ ಸಂಜೆ ಐದು ಗಂಟೆಗೆ ಹೋಗ್ತೀರಲ್ಲ ಹಾಂ ಪ್ರತಿದಿನ ಆಟಾಡೋಕ್ಕೆ ತಪ್ಪದೆ ಹೋಗಿರ್ತೀರ ಮತ್ತು ನೀವು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓದ್ತೀರಾ ಒಂದು ಸುಮಾರು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಓದ್ತೀರಾ ಅಂತ ಭಾವಿಸ್ಕೊಳ್ಳಾ ಸರಿ ಮಕ್ಕಳೇ ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ರಾತ್ರಿ ಓದಾದ್ಮೇಲೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ ಕೊನೆಯ ಪ್ರಶ್ನೆ ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರಾ ರಾತ್ರಿ ಮಲಗುವಂತಹ ಸಮಯ ಹತ್ತು ಗಂಟೆ ಹೌದಾ ಹಾಗಾದರೆ ನಾವು ಯಾವ ಪಾಠ ಇವತ್ತು ಅಭ್ಯಾಸ ಮಾಡ್ತಾ ಇರೋದು ಕಾಲ ಈ ದಿನ ನಾವು ಕಾಲ ಎಂಬ ಪರಿಕಲ್ಪನೆಯ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಹಿಂದಿನ ಕಾಲದವರು ಸಹ ನಮ್ಮ ಥರನೇ ಗಡಿಯಾರನ ಸಹಾಯದಿಂದ ಕಾಲವನ್ನು ಅಥವಾ ಸಮಯವನ್ನು ನೋಡ್ತಾ ಇದ್ರ ಈಗಲೂ ನೀವು ನೋಡಿರ್ಬೋದು ಸುಮಾರು ಜನ ವಯಸ್ಸಾಗಿರೋರು ಸೂರ್ಯನ ನೆರಳಿನ ಸಹಾಯದಿಂದ ಸಹ ಟೈಮನ್ನು ಹೇಳ್ತಾರೆ ಸೂರ್ಯ ನೆತ್ತಿ ಮೇಲಿದೆ ಮಧ್ಯಾಹ್ನ ಆಗಿದೆ ಸೂರ್ಯ ಪಶ್ಚಿಮದಲ್ಲಿದೆ ಸಂಜೆ ಆಗ್ತಾ ಬರ್ತಿದೆ ಅಂತ ಹೇಳೋದನ್ನು ನೀವು ಗಮನಿಸಿರ್ತೀರ ಹಾಗೆ ಇವೆಲ್ಲವೂ ನಮಗೆ ಪ್ರಾಚೀನ ಕಾಲದಲ್ಲಿ ಬಳಸುತ್ತಿದ್ದಂತಹ ಕಾಲ ಮಾಪನಗಳು ಕಾಲವನ್ನು ಅಳತೆ ಮಾಡೋದಕ್ಕೆ ಈ ಎಲ್ಲ ರೀತಿಯ ಮಾಪನಗಳನ್ನು ಇದ್ರು ಮಕ್ಕಳೇ ಸೂರ್ಯನ ನೆರಳಿನ ಸಹಾಯದಿಂದ ಮರಳಿನ ಸಹಾಯದಿಂದ ಕಾಲವನ್ನು ಅಳತೆ ಮಾಡ್ತಾಯಿದ್ರು ಆದರೆ ಈಗ ನಾವು ಬಳಸ್ತಾ ಇರುವಂತಹ ಗಡಿಯಾರಗಳು ಯಾವುದು ಎಲ್ಲರ ಮನೆಯಲ್ಲೂ ಗಡಿಯಾರ ಇದೆ ನೀವು ಕೈಗಳಲ್ಲೂ ಕೂಡ ಗಡಿಯಾರನ ಕಟ್ಕೊಂಡಿರ್ತೀರ ಈ ರೀತಿಯ ಗಡಿಯಾರಗಳನ್ನ ನಾವು ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ಕಾಣ್ತಾ ಇದ್ದೀವಿ ಹೌದಲ್ಲ ಮಕ್ಕಳೇ ಮೊದಲನೇ ಗಡಿಯಾರದಲ್ಲಿ ನೋಡಿ ಒಂದರಿಂದ ಹನ್ನೆರಡರವರೆಗೆ ಸಂಖ್ಯೆಗಳನ್ನು ನೀವು ಕಾಣ್ತಾ ಇದ್ದೀರ ಹಾಗೆ ಎರಡನೇದನ್ನು ನೋಡಿ ಇಲ್ಲಿ ನೀವು ರೋಮನ್ ಸಂಖ್ಯೆಗಳಲ್ಲಿ ಒಂದರಿಂದ ಹನ್ನೆರಡು ಸಂಖ್ಯೆಗಳನ್ನ ಕಾಣ್ತಿದ್ದೀರಾ ಗಮನಿಸ್ತಾ ಇದ್ದೀರಾ ಅಲ್ಲ ಹಾಗೆ ಮೂರನೇ ಗಡಿಯಾರ ನೋಡಿ ಅಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಆದರೆ ನಮಗೆ ಗೊತ್ತಿದೆ ಆ ಹನ್ನೆರಡು ಗೆರೆಗಳು ಏನಿವೆ ಅದು ಹನ್ನೆರಡು ಗಂಟೆಗಳನ್ನು ಸೂಚಿಸ್ತಾ ಇದೆ ಅಂತ ಕೊನೆಯದು ನೋಡಿ ಮಕ್ಕಳೇ ಡಿಜಿಟಲ್ ಕ್ಲಾಕ್ ಇಲ್ಲೂ ಸಹ ನೀವು ಗಂಟೆ ನಿಮಿಷ ಮತ್ತು ಸೆಕೆಂಡ್ಗಳನ್ನು ಕಾಣ್ಬೋದು ಹೌದಲ್ವ ಮಕ್ಕಳೇ ಮಕ್ಕಳೇ ಸಾಮಾನ್ಯವಾಗಿ ನಾವು ಮೇಲಿನ ಮೂರು ಗಡಿಯಾರಗಳನ್ನು ಅನೇಕ ಕಡೆ ಕಾಣ್ತಾ ಇರ್ತೀರ ಅದರಲ್ಲಿ ಸಮಯವನ್ನು ನೋಡೋದು ಹೇಗೆ ಅನ್ನೋದನ್ನು ಒಂದು ಚಟುವಟಿಕೆ ಮೂಲಕ ನೋಡ್ಕೊಂಡು ಬರಲ್ವಾ ಮಕ್ಕಳೇ ಇದು ನೀವು ದಿನನಿತ್ಯ ಕಾಣುವಂತಹ ಗಡಿಯಾರ ಇಲ್ಲಿ ಎರಡು ಮುಳ್ಳುಗಳನ್ನು ನೋಡ್ತೀರಾ ಒಂದು ಗಂಟೆಯನ್ನು ತೋರಿಸುವಂಥದ್ದು ಇನ್ನೊಂದು ನಿಮಿಷದ ಮುಳ್ಳು ಈ ನಿಮಿಷದ ಮುಳ್ಳು ಒಂದರಿಂದ ಅರವತ್ತು ಅಂದರೆ ಒಂದು ಸುತ್ತು ಬಂದಾಗ ಅದು ಒಂದು ಗಂಟೆಗೆ ಸಮ ಆಗುತ್ತೆ ಮಕ್ಕಳಿಗೆ ಒಂದು ಗಂಟೆಗೆ ಸಮ ಹಾಗೆ ಗಂಟೆಯ ಮುಳ್ಳು ನಮಗೆ ಒಟ್ಟು ಇಡೀ ಒಂದು ಸುತ್ತು ಬಂದಾಗ ಅದು ಹನ್ನೆರಡು ಗಂಟೆಗಳನ್ನು ಮಾತ್ರ ತೋರಿಸುತ್ತೆ ಹಾಗೆ ಒಂದು ದಿನದಲ್ಲಿ ಈ ಗಂಟೆಯ ಮುಳ್ಳು ಎರಡು ಸಲ ಬರೋದನ್ನು ನಾವು ಕಾಣ್ತೀವಿ ಇಲ್ಲಿ ನೀವು ಒಂದರಿಂದ ಅರವತ್ತರವರೆಗೆ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದೀರ ಕೆಲವೊಮ್ಮೆ ಕೆಲವೊಂದು ಗಡಿಯಾರದಲ್ಲಿ ಮತ್ತೊಂದು ಮೂರನೇ ಮುಳ್ಳು ಇರುತ್ತೆ ಅದು ಸೆಕೆಂಡುಗಳನ್ನು ಸಹ ಸೂಚಿಸುತ್ತೆ ಸೆಕೆಂಡಿನ ಮುಳ್ಳು ಒಂದರಿಂದ ಅರವತ್ತನ್ನು ಕ್ರಮಿಸಿದಾಗ ನಿಮಿಷದ ಮುಳ್ಳು ಒಂದು ನಿಮಿಷವನ್ನು ಸೂಚಿಸುತ್ತೆ ಹಾಗೆ ನಿಮಿಷದ ಮುಳ್ಳು ಒಂದರಿಂದ ಅರವತ್ತನ್ನು ಸೂಚಿಸಿದಾಗ ಗಂಟೆಯ ಮುಳ್ಳು ಒಂದಕ್ಕೆ ಬರುತ್ತದೆ ಚಟುವಟಿಕೆ ನೋಡಿದ್ರಿ ಅಲ್ವ ಮಕ್ಕಳೇ ಮಕ್ಕಳೇ ಮೂರನೇದು ಅಂದರೆ ಡಿಜಿಟಲ್ ಗಡಿಯಾರಗಳನ್ನು ಸಾಮಾನ್ಯವಾಗಿ ನಾವು ಎಲ್ಲಿ ಕಾಣ್ತೀವಿ ಸರಿಯಾಗಿ ಹೇಳಿದ್ರಿ ರೈಲ್ವೆ ನಿಲ್ದಾಣಗಳಲ್ಲಿ ನೋಡ್ತೀರಾ ಅಲ್ವಾ ಹಾಂ ಈ ರೈಲ್ವೆ ನಿಲ್ದಾಣಗಳಲ್ಲಿ ನೀವು ಈ ಡಿಜಿಟಲ್ ಗಡಿಯಾರಗಳನ್ನು ಕಾಣ್ತೀರ ಈ ಡಿಜಿಟಲ್ ಗಡಿಯಾರಗಳನ್ನು ನೋಡಿರ್ತೀರಾ ಈಗ ಒಂದು ಉದಾಹರಣೆ ತಗೊಂಡಿದ್ದೀನಿ ನೋಡಿ ಕಲಬುರ್ಗಿಯಿಂದ ಬೆಂಗಳೂರಿಗೆ ಬರುವಂತಹ ರೈಲಿನ ಒಂದು ವೇಳಾಪಟ್ಟಿ ಇಲ್ಲಿ ಇದೆ ಕಾಣ್ತಾ ಇದೆಯಾ ಮಕ್ಕಳೇ ನೋಡಿ ಬಸವ ಎಕ್ಸ್ಪ್ರೆಸ್ ಉದ್ಯಾನ ಎಕ್ಸ್ಪ್ರೆಸ್ ಸೋಲಾಪುರ್ ಎಕ್ಸ್ಪ್ರೆಸ್ ಹೀಗೆ ಇವೆಲ್ಲ ಟ್ರೈನ್ಗಳ ಹೆಸರಾಗಿದೆ ಇದು ಅವು ನಿರ್ಗಮಿಸುವಂತಹ ಸಮಯ ಹಾಗೂ ಬೆಂಗಳೂರಿಗೆ ಆಗಮಿಸುವ ಸಮಯವನ್ನು ಕಾಣ್ತಾ ಇದ್ದೀರ ಮಕ್ಕಳೇ ಇಲ್ಲಿ ಸಮಯವನ್ನು ನೋಡಿ ಮೊದಲನೇದನ್ನು ನೋಡಿ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಐದು ಅಂದರೆ ಇಪ್ಪತ್ತೆರಡು ಗಂಟೆ ಐದು ನಿಮಿಷ ಅದು ಬೆಂಗಳೂರಿಗೆ ಆಗಮಿಸುವ ಸಮಯ ಹತ್ತು ಗಂಟೆ ಹತ್ತು ನಿಮಿಷ ಹಾಗೆ ಎರಡನೇ ಟ್ರೈನ್ ನೋಡಿ ಉದ್ಯಾನ ಎಕ್ಸ್ಪ್ರೆಸ್ ಕಲಬುರ್ಗಿಯನ್ನು ಬಿಡುವಾಗ ಹದಿನೆಂಟು ಗಂಟೆ ನಲವತ್ನಾಲ್ಕು ನಿಮಿಷ ಆಗಿರುತ್ತೆ ಮತ್ತು ಬೆಂಗಳೂರಿಗೆ ಆಗಮಿಸುವ ಸಮಯ ಎಂಟು ಗಂಟೆ ಐವತ್ತು ನಿಮಿಷ ಹಾಗೆ ಎಲ್ಲ ಸಮಯವನ್ನು ನೋಡ್ಕೊಂಡು ಹೋಗಿ ಮಕ್ಕಳೇ ಇಪ್ಪತ್ತೊಂದು ಗಂಟೆ ಐದು ನಿಮಿಷ ಹದಿಮೂರು ನಲವತ್ತು ಹದಿನಾರು ಐವತ್ತೈದು ಹೀಗೆ ನೀವು ಹನ್ನೆರಡಕ್ಕಿಂತ ಹೆಚ್ಚಿರುವಂತಹ ಸಮಯಗಳನ್ನು ಸಹ ಇಲ್ಲಿ ಕಾಣ್ತಾ ಇದ್ದೀರಾ ಹೌದಲ್ವಾ ಈ ಸಮಯಗಳನ್ನು ನಮ್ಮ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಅಂದರೆ ನಮ್ಮ ಗಡಿಯಾರದಲ್ಲಿ ಹೇಗೆ ಓದೋದು ಹಾಂ ನೋಡಿ ಯಾಕೆ ಅದನ್ನು ಇಪ್ಪತ್ನಾಲ್ಕು ಗಂಟೆ ಅಂದರೆ ಹನ್ನೆರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಅಲ್ಲಿ ಬಳಸಲಾಗಿದೆ ಅಂದರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿವೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಹೌದಲ್ವ ಮಕ್ಕಳೇ ಆದ್ದರಿಂದಲೇ ರೈಲು ಮತ್ತು ವಿಮಾನಗಳ ವೇಳಾಪಟ್ಟಿಯನ್ನು ಸೊನ್ನೆ ಸೊನ್ನೆಯಿಂದ ಇಪ್ಪತ್ತ್ಮೂರು ಗಂಟೆಗಳ ಮಾದರಿಯಲ್ಲಿ ನಮೂದಿಸಿರ್ತಾರೆ ಅರ್ಥ ಈಗ ಸಾಮಾನ್ಯವಾಗಿ ರೈಲು ನಿಲ್ದಾಣಗಳಲ್ಲಿ ಮತ್ತು ವಿಮಾನಗಳ ವೇಳಾಪಟ್ಟಿಗಳಲ್ಲಿ ಸಹ ನಾವು ಇದನ್ನು ಗಮನಿಸ್ಬೋದು ಈಗ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಮಕ್ಕಳೇ ಇಪ್ಪತ್ನಾಲ್ಕು ಗಂಟೆಗಳ ಗಡಿಯಾರದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಮಕ್ಕಳೇ ಈ ಇಪ್ಪತ್ನಾಲ್ಕು ಗಂಟೆ ಗಡಿಯಾರವನ್ನು ಗಮನಿಸಿ ಸೊನ್ನೆಯಿಂದ ಇಪ್ಪತ್ತ್ಮೂರರವರೆಗೆ ಸಂಪೂರ್ಣವಾಗಿ ಒಟ್ಟು ಇಪ್ಪತ್ನಾಲ್ಕು ಸಂಖ್ಯೆಗಳನ್ನು ನೀವು ಗಮನಿಸ್ಬೋದು ಗಮನಿಸ್ತಾ ಇದ್ದೀರಾ ಹಾಗೆ ನೋಡಿ ಸೊನ್ನೆಯಿಂದ ಹನ್ನೆರಡರವರೆಗೆ ಇಡೀ ಗಡಿಯಾರವನ್ನು ಎರಡು ಸಮಭಾಗಗಳಾಗಿ ನಾನು ಮಾಡಿಕೊಂಡಿದ್ದೀನಿ ಸೊನ್ನೆಯಿಂದ ಹನ್ನೆರಡು ಹನ್ನೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ಮತ್ತೆ ಸೊನ್ನೆಯೇ ಬಂದಾಗಿದೆ ಇಲ್ಲಿ ಸೊನ್ನೆ ಮಧ್ಯರಾತ್ರಿಯನ್ನು ಸೂಚಿಸುತ್ತದೆ ಸೊನ್ನೆ ಮಧ್ಯರಾತ್ರಿ ಹಾಗೆ ಹನ್ನೆರಡು ಅನ್ನೋದು ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ಹೌದಲ್ಲ ಹೀಗೆ ನೋಡಿ ಸೊನ್ನೆಯಿಂದ ಹನ್ನೆರಡು ಅಂದರೆ ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೆ ಬರುವಂತಹ ಹನ್ನೆರಡು ಗಂಟೆಯನ್ನು ನಾವು ಪೂರ್ವಾಹ್ನ ಅಂತ ಕರಿತೀವಿ ಹಾಗೆ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಇಪ್ಪತ್ನಾಲ್ಕು ಗಂಟೆ ಅಥವಾ ಸೊನ್ನೆ ತನಕ ಇರುವಂತಹ ಈ ಹನ್ನೆರಡು ಗಂಟೆಗಳನ್ನು ಅಪರಾಹ್ನ ಅಂತ ಕರಿತೀವಿ ಮಕ್ಳೆ ಅರ್ಥ ಆಯ್ತಾ ಮಕ್ಕಳೇ ಮಕ್ಕಳೇ ಈ ಗಡಿಯಾರದಲ್ಲಿ ದಿನದ ಒಟ್ಟು ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ತೋರಿಸಲಾಗಿದೆ ಹಾಗೂ ಈ ಗಡಿಯಾರವನ್ನು ಎಷ್ಟು ಭಾಗ ಮಾಡಲಾಗಿತ್ತು ಕರೆಕ್ಟ್ ಈ ಇಪ್ಪತ್ನಾಲ್ಕು ಗಂಟೆಗಳನ್ನು ಎರಡು ಸಮಭಾಗಗಳಾಗಿ ಮಾಡಲಾಗಿದೆ ಹೌದಲ್ಲ ಸೊನ್ನೆ ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಒಂದು ಸಮಭಾಗ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಸೊನ್ನೆ ತನಕ ಅಥವಾ ಇಪ್ಪತ್ನಾಲ್ಕು ಗಂಟೆವರೆಗೆ ಇನ್ನೊಂದು ಸಮಭಾಗ ಇನ್ನೇನು ತಿಳ್ಕೊಂಡ್ವಿ ಮಕ್ಕಳೇ ನಾವು ಸೊನ್ನೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಿನ ಅವಧಿಯನ್ನ ಪೂರ್ವಾಹ್ನ ಅಥವಾ ಇಂಗ್ಲೀಷಲ್ಲಿ ನಾವು ಆ್ಯಂಟಿ ಮೆರಿಡಿಯಮ್ ಅಂತ ಕರಿತೀವಿ ಇದನ್ನು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಎ ಎಮ್ ಎಂದು ಸೂಚಿಸ್ಬೋದು ಹಾಗೆಯೇ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಸೊನ್ನೆ ತನಕ ಅಥವಾ ಇಪ್ಪತ್ನಾಲ್ಕು ಗಂಟೆವರೆಗಿನ ಅವಧಿಯನ್ನು ಒಟ್ಟು ಹನ್ನೆರಡು ಗಂಟೆ ಟೈಮ್ ಆಗುತ್ತಲ್ವಾ ಆ ಹನ್ನೆರಡು ಗಂಟೆಯ ಅವಧಿಯನ್ನು ಅಪಹರಣ ಇಂಗ್ಲೀಷಲ್ಲಿ ಪೋಸ್ಟ್ ಮೆರಿಡಿಯಂ ಅಂತ ಹೇಳ್ಬೋದು ಇದನ್ನು ಸಹ ಚಿಕ್ಕದಾಗಿ ಪಿ ಎಂ ಎಂದು ಸೂಚಿಸ್ತಾರೆ ಎಂ ಆ್ಯಂಟಿ ಮೆರಿಡಿಯಮ್ ಪಿ ಎಂ ಪೋಸ್ಟ್ ಮೆರಿಡಿಯಮ್ ಈ ಎರಡೂ ಪದಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ ನೆನ್ಪಾಯ್ತಾ ಹಾಗಾದರೆ ಈಗ ನೋಡೋಣ ನಾನು ನಿಮಗೆ ಸಮಯವನ್ನು ಕೊಡ್ತೀನಿ ಈ ಕೆಳಗಿನ ವೇಳೆಗಳನ್ನು ನೀವು ಎ ಎಮ್ ಮತ್ತು ಪಿ ಎಂಗಳಲ್ಲಿ ನಮೂದಿಸಿ ಮಾಡ್ತೀರಾ ಮೊದಲನೇದು ಹತ್ತು ಹದಿನೈದು ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ನೀವು ಎ ಎಮ್ ಬರಿಬೇಕಾ ಪಿ ಎಮ್ ಬರಿಬೇಕಾ ಗುಡ್ ಬರ್ದಾಯ್ತಾ ಹಾಂ ಮಕ್ಕಳೇ ಹತ್ತು ಹದಿನೈದು ಎಮ್ ಯಾಕೆ ಹನ್ನೆರಡು ಗಂಟೆಗಿಂತ ಕಡಿಮೆ ಇದೆ ಅಲ್ವಾ ಹಾಗಾಗಿ ಎ ಎಮ್ ಅನ್ನು ಬಳಸ್ತೀರ ಎರಡನೇದು ಎಂಟು ಹತ್ತು ರಾತ್ರಿ ಎಂಟು ಹತ್ತು ರಾತ್ರಿ ಎಂಟು ಹತ್ತಕ್ಕೆ ಹೇಗೆ ಬರಿಬೋದು ಮಕ್ಕಳೇ ವೆರಿ ಗುಡ್ ಎಂಟು ಹತ್ತು ಪಿ ಎಮ್ ಹನ್ನೆರಡು ಗಂಟೆ ಆದಮೇಲೆ ಬಂದಿದೆ ಅಲ್ವಾ ಹಾಗಾಗಿ ಅದಕ್ಕೆ ನೀವು ಪಿ ಎಮ್ ಅನ್ನೋದನ್ನು ಸೇರಿಸ್ಕೊಳ್ತೀರಾ ಇದು ನೋಡಿ ಮಧ್ಯಾಹ್ನ ಒಂದು ನಲವತ್ತೈದು ಇದು ಎ ಎಮ್ ಪಿ ಎಮ್ ಮಕ್ಕಳೇ ಕರೆಕ್ಟ್ ಒಂದು ನಲವತ್ತೈದಕ್ಕೆ ನೀವು ಪಿ ಎಮ್ ಅಂತಲೇ ಆಗ್ತೀರಾ ಅದು ಹನ್ನೆರಡು ಗಂಟೆಗಿಂತ ಹೆಚ್ಚಾಗಿದೆ ಕೊನೆಯದಾಗಿ ಸಂಜೆ ತಗೊಳ್ಳೋಣ ಸಂಜೆ ಐದು ಮೂವತ್ತೈದು ಇದಕ್ಕೆ ಹೇಗೆ ಬರೀತೀರಾ ಐದು ಮೂವತ್ತೈದು ಪಿ ಎಮ್ ಇದು ಕೂಡ ಹನ್ನೆರಡು ಗಂಟೆಗಿಂತ ಹೆಚ್ಚಿರೋದ್ರಿಂದ ಅದನ್ನು ನಾವು ಪಿ ಎಮ್ಗಳಲ್ಲಿ ನಮೂದಿಸ್ತೀವಿ ಅರ್ಥ ಆಯ್ತಾ ಮಕ್ಕಳೇ ಮಕ್ಕಳೇ ಈಗ ನಾವು ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಸಮಯವನ್ನು ಹನ್ನೆರಡು ಗಂಟೆ ಗಡಿಯಾರದ ಸಮಯಕ್ಕೆ ಹೇಗೆ ಪರಿವರ್ತಿಸೋದು ಅಂತ ನೋಡೋಣವಾ ಮಕ್ಕಳೇ ಇಪ್ಪತ್ತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಒಂದರಿಂದ ಹನ್ನೆರಡವರೆಗಿನ ಸಂಖ್ಯೆಗಳನ್ನು ನೋಡಿದ್ವಿ ಹಾಗೆ ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗಿನ ಸಂಖ್ಯೆಗಳನ್ನು ಸಹ ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಅಂದರೆ ಹದಿಮೂರು ಗಂಟೆ ಅಂದರೆ ಅದು ಒಂದು ಗಂಟೆಗೆ ಸಮ ಹದಿನಾಲ್ಕು ಗಂಟೆ ಎಂದರೆ ಮಧ್ಯಾಹ್ನದ ಎರಡು ಗಂಟೆ ಹದಿನೈದು ಗಂಟೆ ಮಧ್ಯಾಹ್ನದ ಮೂರು ಗಂಟೆಗೆ ಸಮ ಅನ್ನೋದನ್ನು ನೀವು ಇಲ್ಲಿ ಈ ಗಡಿಯಾರದಲ್ಲಿ ಕಾಣ್ತಾ ಇದ್ದೀರಾ ಚಟುವಟಿಕೆ ನೋಡಿದ್ರೆ ಅಲ್ವಾ ಮಕ್ಕಳೇ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ನಿಮಗೆ ರೈಲಿನ ವೇಳಾಪಟ್ಟಿಯಲ್ಲಿ ಒಂದು ರೈಲು ಹೊರಡುವ ಸಮಯವನ್ನು ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಐದು ಅಂದರೆ ಇಪ್ಪತ್ತೆರಡು ಗಂಟೆ ಐದು ನಿಮಿಷ ಎಂದು ನಮೂದಿಸಿದೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಈ ರೈಲು ಹೊರಡುವ ಸಮಯವೆಷ್ಟು ಹೇಗೆ ಮಾಡೋದು ಮಕ್ಕಳೇ ಈ ಪ್ರಶ್ನೆಯಲ್ಲಿ ರೈಲಿನ ವೇಳಾಪಟ್ಟಿ ಹೊರಡುವ ಸಮಯ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಐದು ಅಂದರೆ ಇಪ್ಪತ್ತೆರಡು ಗಂಟೆ ಐದು ನಿಮಿಷ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಈ ಪ್ರಶ್ನೆಯಲ್ಲಿ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ರೈಲು ಹೊರಡುವ ಸಮಯವೆಷ್ಟು ನೋಡಿ ಇಪ್ಪತ್ತೆರಡು ಐದು ಎಂದರೆ ಇದು ರಾತ್ರಿ ಹತ್ತು ಗಂಟೆ ಐದು ನಿಮಿಷ ಆಗಿರುತ್ತದೆ ಅಲ್ಲ ಮಕ್ಕಳೇ ಈಗ ನೋಡಿ ರೈಲು ಹೊರಡುವ ವೇಳೆ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಐದು ನಾವು ಬಳಸುವಂತಹ ಗಡಿಯಾರದಲ್ಲಿ ಹನ್ನೆರಡು ಗಂಟೆ ಗಡಿಯಾರ ಆಗಿರೋದ್ರಿಂದ ನಾವು ಅದರಿಂದ ಹನ್ನೆರಡು ಗಂಟೆಯನ್ನು ಕಳೀಬೇಕು ಕಳೆದಾಗ ಎಷ್ಟು ಬರುತ್ತೆ ನೋಡಿ ಹತ್ತು ಐದು ಬರುತ್ತೆ ಇದು ರಾತ್ರಿ ಆಗಿರೋದ್ರಿಂದ ಪಿ ಎಮ್ ಎಂದು ಬರೆಯುತ್ತೇವೆ ಅಂದರೆ ರಾತ್ರಿ ಹತ್ತು ಗಂಟೆ ಐದು ನಿಮಿಷಕ್ಕೆ ರೈಲು ಹೊರಡುತ್ತಿದೆ ಎಂದು ಅರ್ಥ ಮಕ್ಕಳೇ ಇಲ್ಲೋಡಿ ನೋಡಿ ಈ ಎರಡು ಅಂಶಗಳನ್ನು ನೀವು ಚೆನ್ನಾಗಿ ಗಮನ ಇಟ್ಕೋಬೇಕು ವೇಳೆ ಹನ್ನೆರಡು ಗಂಟೆಯಿಂದ ಹೆಚ್ಚಿದ್ದಾಗ ಅದರಿಂದ ನಾವು ಹನ್ನೆರಡನ್ನು ಕಳೆದು ಉಳಿಕೆ ಸಮಯವನ್ನು ಪಿ ಎಮ್ ಎಂದು ಬರೆಯುವುದು ನೀವು ಕೊಟ್ಟಿರೋ ಟೈಮನ್ನ ನೋಡ್ಕೊಳ್ತೀರಾ ಅದು ಒಂದು ವೇಳೆ ಆ ಕೊಟ್ಟಿರುವಂತಹ ಸಮಯ ಏನಾಗಿದೆ ಹನ್ನೆರಡು ಗಂಟೆಗಿಂತ ಹೆಚ್ಚಾಗಿದ್ದರೆ ಆ ಗಂಟೆಯಲ್ಲಿ ನಾವು ಹನ್ನೆರಡು ಗಂಟೆಗಳನ್ನು ಕಳೆದು ಬಿಡಬೇಕು ಕಳೆದು ಉಳಿಕೆ ಏನು ಸಿಗುತ್ತೆ ಅದಕ್ಕೆ ಪಿ ಎಂ ಎಂದು ಬರೀಬೇಕು ಒಂದು ವೇಳೆ ಕಡಿಮೆ ಏನು ಮಾಡಬೇಕು ಮಿಸ್ ಅಂತ ಕೇಳ್ತಾ ಇದ್ದೀರಾ ಅದೇ ನಿಮ್ಮ ಎರಡನೇ ಕಂಡೀಷನ್ ವೇಳೆಯು ಹನ್ನೆರಡು ಗಂಟೆಗಿಂತ ಕಡಿಮೆ ಇದ್ದಾಗ ಅದನ್ನು ಹಾಗೆ ಬರೆದು ಅದಕ್ಕೆ ಎ ಎಮ್ ಎಂದು ಬರೆಯಬೋದು ನೆನಪಿದೆ ಅಲ್ಲ ಎ ಎಮ್ ಅಂದರೆ ಆ್ಯಂಟಿ ಮೆರಿಡಿಯಂ ಪಿ ಎಮ್ ಅಂದರೆ ಪೋಸ್ಟ್ ಮೆರಿಡಿಯಮ್ ಆಗಿದೆಯಾ ಮಕ್ಕಳೇ ಮಕ್ಕಳೇ ನೋಡಿ ನಾನು ನಿಮಗೆ ಒಂದು ಕೋಷ್ಟಕವನ್ನು ಕೊಡ್ತಾ ಇದ್ದೀನಿ ಮೊದಲನೇ ಕಾಲಮಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ತೋರಿಸುತ್ತಿರುವಂತಹ ವೇಳೆ ಇದೆ ಅದನ್ನು ನಾವು ಹನ್ನೆರಡು ಗಂಟೆ ಗಡಿಯಾರದಲ್ಲಿ ತೋರಿಸುವ ವೇಳೆ ಎಷ್ಟು ಅನ್ನೋದನ್ನು ಪರಿವರ್ತಿಸ್ತಾ ಹೋಗೋಣ ನಮಗೆ ಗೊತ್ತಿದೆ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಸೊನ್ನೆಯಿಂದ ಇಪ್ಪತ್ನಾಲ್ಕು ಗಂಟೆವರೆಗಿದೆ ಸಮಯ ಹಾಗೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಸೊನ್ನೆಯಿಂದ ಹನ್ನೆರಡು ಗಂಟೆವರೆಗೆ ಇದೆ ಕಂಡೀಷನ್ಸ್ ನೆನಪಿದೆ ಅಲ್ಲ ಮಕ್ಕಳೇ ಹನ್ನೆರಡಕ್ಕಿಂತ ಜಾಸ್ತಿ ಇದ್ದಾಗ ಹನ್ನೆರಡನ್ನು ಕಳೆದು ಉಳಿಕೆಯನ್ನು ಬರೀಬೇಕು ನೆನಪಾಯ್ತಾ ಹನ್ನೆರಡಕ್ಕಿಂತ ಕಡಿಮೆ ಇದ್ದರೆ ಹಾಗೆ ಬರ್ಕೊಂಡು ಅದಕ್ಕೆ ಎ ಎಮ್ ಅನ್ನೋದನ್ನು ಹಾಕೋಣ ಪ್ರಶ್ನೆ ತಗೊಳ್ಳ ಗುಡ್ ಮೊದಲನೇ ಪ್ರಶ್ನೆ ಎಂಟು ಮೂವತ್ತು ಗಂಟೆ ಇಪ್ಪತ್ನಾಲ್ಕು ಗಡಿಯಾರದ ವೇಳೆಯಲ್ಲಿ ಎಂಟು ಮೂವತ್ತು ಗಂಟೆ ಇದ್ದಾಗ ಹನ್ನೆರಡು ಗಂಟೆಯಲ್ಲಿ ಹೇಗೆ ಬರೆಯೋದು ಕರೆಕ್ಟ್ ಹನ್ನೆರಡು ಗಂಟೆಯಲ್ಲೂ ಸಹ ನಾವು ಎಂಟು ಮೂವತ್ತು ಎ ಎಮ್ ಅಂತಲೇ ಬರಿತೀವಿ ಯಾಕೆ ಹನ್ನೆರಡಕ್ಕಿಂತ ಕಡಿಮೆ ಇದೆ ಎರಡನೇದು ನೋಡಿ ಹನ್ನೊಂದು ಐವತ್ತೈದು ಗಂಟೆ ಹನ್ನೊಂದು ಐವತ್ತೈದು ಹನ್ನೆರಡಕ್ಕಿಂತ ಹೆಚ್ಚಿದೆಯಾ ಕಡಿಮೆ ಇದೆಯಾ ಕಡಿಮೆ ಇದೆ ಅಲ್ವಾ ಹಾಗಾದರೆ ಅದು ಹನ್ನೊಂದು ಐವತ್ತೈದು ಎ ಎಮ್ ಎ ಆಗಿರುತ್ತದೆ ಮತ್ತು ಹನ್ನೆರಡು ಮೂವತ್ತೈದು ಗಂಟೆ ಮಧ್ಯಾಹ್ನ ಆಗೋಗಿದೆ ಹೌದಲ್ಲ ಮಕ್ಕಳೇ ಹಾಗಾಗಿ ಅದನ್ನು ಹನ್ನೆರಡು ಮೂವತ್ತೈದು ಪಿ ಎಮ್ ಅಂತಲೇ ಬರಿತೀವಿ ಮಕ್ಕಳೇ ನೆಕ್ಸ್ಟ್ ನೋಡೋಣ ಹದಿನಾಲ್ಕು ನಲವತ್ತೈದು ಹೆಚ್ಚಿದೆಯಾ ಹನ್ನೆರಡಕ್ಕಿಂತ ಹಾಂ ಗಂಟೆ ಹನ್ನೆರಡಕ್ಕಿಂತ ಹೆಚ್ಚಿದೆ ಹಾಗಾಗಿ ಹನ್ನೆರಡನ್ನು ಕಳೀರಿ ಎಷ್ಟು ಬಂತು ಎರಡು ನಲವತ್ತೈದು ಮಧ್ಯಾಹ್ನ ಆಗಿದೆ ಹಾಗಾಗಿ ಪೋಸ್ಟ್ ಮೆರಿಡಿಯಮ್ ಪಿ ಎಮ್ ಅನ್ನು ನಾವಿಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಹದಿನೆಂಟು ನಲವತ್ತು ಗಂಟೆ ಬರೆದು ಬಿಟ್ರೆ ಅಷ್ಟು ಬೇಗ ಗುಡ್ ಮಕ್ಕಳೇ ಅದನ್ನು ಹನ್ನೆರಡನ್ನು ತೆಗೆದು ಆರು ನಲವತ್ತು ಅಂತ ಬರೀಬೋದು ಕೊನೆಯದಾಗಿ ಇಪ್ಪತ್ತ್ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಇದನ್ನು ಬದಲಾಯಿಸಿ ಹನ್ನೊಂದು ಇಪ್ಪತ್ತೈದು ಪಿ ಎಮ್ ಆಗುತ್ತದೆ ಮಾಡಿದ್ದೀರಾ ಮಕ್ಕಳೆಲ್ಲರೂ ಇದೇ ಉತ್ತರ ಬಂದಿದೆಯಾ ವೆರಿ ಗುಡ್ ಮಕ್ಕಳೇ ಮುಂದೆ ಕಾಲವನ್ನು ನಮಗೆ ಅಳತೆ ಮಾಡೋದಕ್ಕೆ ಇರುವಂತಹ ಮಾನ ಯಾವುದು ಹಾಂ ಕಾಲದ ಮೂಲಮಾನ ಸೆಕೆಂಡುಗಳು ಅದಲ್ಲದೆ ಕಾಲವನ್ನು ನಾವು ನಿಮಿಷಗಳಲ್ಲಿ ಅಳತೆ ಮಾಡ್ತೀವಿ ಮತ್ತು ಗಂಟೆಗಳಲ್ಲಿಯೂ ಸಹ ಅಳತೆ ಮಾಡ್ತೀವಿ ಈಗ ಈ ಸೆಕೆಂಡುಗಳು ನಿಮಿಷಗಳು ಮತ್ತು ಗಂಟೆ ದಿನ ಇವುಗಳಿಗಿರುವಂತಹ ಒಂದು ಸಂಬಂಧವೇನು ಅನ್ನೋದನ್ನು ಮೊದಲು ಒಂಚೂರು ನೋಡ್ಕೊಂಡು ಬರೋಣ ಹೇಗೇಳಿ ಅರುವತ್ತು ಸೆಕೆಂಡುಗಳು ಒಂದು ನಿಮಿಷಕ್ಕೆ ಸಮ ಹೌದಲ್ಲ ಅಂತಹ ಅರುವತ್ತು ನಿಮಿಷಗಳು ಸರಿ ಅರವತ್ತು ನಿಮಿಷಗಳು ಒಂದು ಗಂಟೆಗೆ ಸಮ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಅಂತ ತಿಳ್ಕೊಂಡಿದ್ದೀವಿ ಮಕ್ಕಳೇ ಇಪ್ಪತ್ತ್ನಾಲ್ಕು ಗಂಟೆ ಅಲ್ವಾ ಹಾಗಾದರೆ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಸೇರಿಸಿದಾಗ ನಾವು ಒಂದು ದಿನ ಅಂತ ಹೇಳ್ಬೋದು ಏಳು ದಿನಗಳು ಸೇರಿದಾಗ ಒಂದು ವಾರ ಆಗುತ್ತೆ ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ಸೇರಿಸಿದ್ರೆ ಅದನ್ನು ನಾವು ಒಂದು ತಿಂಗಳು ಅಂತ ಕರಿತೀವಲ್ವಾ ಆದರೆ ಅಲ್ಲಿ ಒಂದು ಇದಿದೆ ನೋಡಿ ಕಂಡೀಷನ್ ಇದೆ ನೋಡಿ ಫೆಬ್ರವರಿ ತಿಂಗಳನ್ನು ಹೊರತುಪಡಿಸಿ ಯಾಕೆ ಮಕ್ಕಳೇ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನ ಇದೆ ವೆರಿ ಗುಡ್ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟಿದೆ ಇನ್ಯಾರೋ ಇಪ್ಪತ್ತೊಂಬತ್ತು ಅಂತ ಹೇಳ್ತಾ ಇದ್ದಾರಲ್ಲ ಹಾಂ ಮಕ್ಕಳೇ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಂದು ಸಲ ಇಪ್ಪತ್ತೊಂಬತ್ತು ದಿನಗಳನ್ನು ನಾವು ಕಾಣ್ತೀವಿ ಆ ವರ್ಷವನ್ನು ಅಧಿಕ ವರ್ಷ ಲೀಪ್ ಇಯರ್ ಎಂದು ಸಹ ನಾವು ಹೇಳ್ತೀವಿ ನೆನ್ಪು ಮಕ್ಕಳೇ ಹನ್ನೆರಡು ತಿಂಗಳು ಸೇರಿದ್ರೆ ಒಂದು ವರ್ಷ ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ದಿನ ವೆರಿ ಗುಡ್ ಮುನ್ನೂರ ಅರವತ್ತೈದು ದಿನಗಳು ಸೇರಿದಾಗ ಅದು ಸಹ ಒಂದು ವರ್ಷ ಆಗುತ್ತೆ ಈಗ ಈ ಸಂಬಂಧಗಳನ್ನು ನಾವು ಬಳಸ್ಕೊಂಡು ಸಮಸ್ಯೆಯನ್ನು ಬಿಡಿಸೋಣ ಸಂಕಲನವನ್ನು ಒಳಗೊಂಡ ಕಾಲದ ಮೇಲಿನ ಸಮಸ್ಯೆಗಳನ್ನ ಹೇಗೆ ಬಿಡಿಸೋದು ಅಂತ ನೋಡೋಣವಾ ಮೊದಲನೇ ಪ್ರಶ್ನೆ ನಾಲ್ಕು ಗಂಟೆ ನಲವತ್ತು ನಿಮಿಷ ಮತ್ತು ಆರು ಗಂಟೆ ಹತ್ತು ನಿಮಿಷಗಳನ್ನು ಕೂಡಿ ಹೇಗೆ ಕೂಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ನಿಮ್ಗೊಂದು ಕ್ಲೂ ಕೊಡ್ತೀನಿ ನೋಡಿ ಮಕ್ಕಳೇ ನಾವು ಕೂಡಬೇಕಾದ್ರೆ ಕಾಲದ ಮಾನಗಳನ್ನು ಕೂಡುವಾಗ ಸೆಕೆಂಡಿಗೆ ಸೆಕೆಂಡನ್ನು ನಿಮಿಷಕ್ಕೆ ನಿಮಿಷವನ್ನು ಮತ್ತು ಗಂಟೆಗೆ ಗಂಟೆಯನ್ನು ಕೂಡುತ್ತೇವೆ ಸೂಚನೆ ನೋಡ್ಕೊಂಡ್ರಾ ಓಕೆ ಈಗ ಕೊಡೋಣ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಆರು ಗಂಟೆ ಹತ್ತು ನಿಮಿಷನ ಬರ್ಕೊಳ್ಳುವಾಗ ನೀವು ಕೇರ್ಫುಲ್ಲಾಗಿ ಬರ್ಕೊಳ್ಬೇಕು ಗಂಟೆಯ ಕೆಳಗಡೆ ಅಂದರೆ ನಾಲ್ಕು ಗಂಟೆಯ ಕೆಳಗಡೆ ಆರು ಗಂಟೆಯನ್ನು ಇದ್ದೀನಿ ನಲವತ್ತು ನಿಮಿಷದ ಕೆಳಗಡೆ ಹತ್ತು ನಿಮಿಷವನ್ನು ಬರೆದು ಕೊಡಬೇಕು ಕೂಡಿ ಮಕ್ಕಳೇ ನಲ್ವತ್ತು ನಿಮಿಷಕ್ಕೆ ಹತ್ತು ನಿಮಿಷನ ಕುಡ್ದಾಗ ಎಷ್ಟಾಗ್ತಿದೆ ಐವತ್ತು ನಿಮಿಷ ವೆರಿ ಗುಡ್ ಹಾಗಾದರೆ ಗಂಟೆಗಳನ್ನು ನೋಡಿ ಆರು ಗಂಟೆ ಪ್ಲಸ್ ನಾಲ್ಕು ಗಂಟೆ ಎರಡನ್ನು ಕೂಡಿದಾಗ ಹತ್ತು ಗಂಟೆ ಬಂದಿದೆ ಸುಲಭ ಇತ್ತಲ್ವಾ ಹಾಗಾದರೆ ಇನ್ನೊಂದು ಸಮಸ್ಯೆ ಬಿಡಿಸಿ ನೋಡೋಣ ಮೂರು ಗಂಟೆ ಹದಿನೈದು ನಿಮಿಷ ಹದಿನೆಂಟು ಸೆಕೆಂಡು ಮತ್ತು ಒಂದು ಗಂಟೆ ಹತ್ತೊಂಬತ್ತು ನಿಮಿಷ ಹದಿನೇಳು ಸೆಕೆಂಡುಗಳನ್ನು ಕೊಡಿ ಸ್ಟಾರ್ಟ್ ಮಾಡಿದ್ದೀರಾ ಕರೆಕ್ಟಾಗಿ ಬರ್ಕೊಳ್ಳಿ ಮಕ್ಕಳೇ ಗಂಟೆ ಕೆಳಗಡೆ ಅದೇ ಗಂಟೆಗಳ ಬರಬೇಕು ನಿಮಿಷದ ಕಾಲಮ್ ಕೆಳಗಡೆ ನಿಮಿಷ ಸೆಕೆಂಡಿನ ಕೆಳಗಡೆ ಸೆಕೆಂಡನ್ನು ಬರೆದು ಕೂಡಿಸಿ ಹದಿನೆಂಟು ಸೆಕೆಂಡಿಗೆ ಹದಿನೇಳು ಸೆಕೆಂಡನ್ನ ಇದ್ದೀರಾ ಎಷ್ಟು ಬಂದಿದೆ ಮೂವತ್ತೈದು ಸೆಕೆಂಡುಗಳು ಎರಡನೇದು ನಿಮಿಷಗಳನ್ನ ಕೂಡಿ ಮುಗಿಸ್ಬಿಟ್ಟಿದ್ದೀರಾ ವೆರಿ ಗುಡ್ ಹದಿನೈದು ನಿಮಿಷಕ್ಕೆ ಹತ್ತೊಂಬತ್ತು ನಿಮಿಷವನ್ನು ಕೂಡಿದಾಗ ಮೂವತ್ನಾಲ್ಕು ನಿಮಿಷ ಕೊನೆಯಲ್ಲಿ ಮೂರು ಗಂಟೆ ಪ್ಲಸ್ ಒಂದು ಗಂಟೆ ನಾಲ್ಕು ಗಂಟೆ ಆಗಿದೆ ಮಕ್ಕಳಿಗೆ ಇನ್ನೊಂದು ಸಮಸ್ಯೆ ನೋಡೋಣ ಎರಡು ಗಂಟೆ ಮೂವತ್ತು ನಿಮಿಷ ನಲವತ್ತು ಸೆಕೆಂಡು ಮತ್ತು ನಾಲ್ಕು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡುಗಳನ್ನು ಕೂಡಿ ಬರ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ ಅಲ್ವಾ ಬರ್ಕೊಂಡಾಯಿತು ಈಗ ಮೊದಲನೇದಾಗಿ ನಾನು ಸೆಕೆಂಡ್ ಕಾಲಮ್ ಕೂಡಬೇಕಲ್ವಾ ಕೂಡಣ ಎಷ್ಟು ಬರುತ್ತೆ ಮೊದಲನೇ ಹಂತದಲ್ಲಿ ನಲವತ್ತು ಸೆಕೆಂಡಿಗೆ ಮೂವತ್ತು ಸೆಕೆಂಡನ್ನ ಕೂಡಿದೆ ಎಪ್ಪತ್ತು ಸೆಕೆಂಡ್ ಬಂದುಬಿಟ್ಟಿದೆ ಎಪ್ಪತ್ತು ಸೆಕೆಂಡ್ ಬರಿಬೋದಾ ಮಕ್ಕಳೇ ನಾವಲ್ಲಿ ಬರೀಬಾರ್ದು ಏಕೆಂದ್ರೆ ಅರವತ್ತೇ ಸೆಕೆಂಡ್ಗಳು ಜಾಸ್ತಿ ಆಗೋದು ಐವತ್ತೊಂಬತ್ತು ಸೆಕೆಂಡ್ ಇದ್ದರೆ ನಾನು ಬರಿಬೋದು ಇಲ್ಲಿ ಎಪ್ಪತ್ತು ಸೆಕೆಂಡ್ ಇದೆ ಏನು ಮಾಡಬೇಕು ಏನು ಮಾಡಬೇಕು ಅಂತಂದ್ರೆ ಎಪ್ಪತ್ತು ಸೆಕೆಂಡನ್ನು ಅರವತ್ತು ಸೆಕೆಂಡ್ ಪ್ಲಸ್ ಹತ್ತು ಸೆಕೆಂಡ್ ಅಂತ ಡಿವೈಡ್ ಮಾಡ್ಕೊಳ್ಳೋಣ ನಮಗೆ ಗೊತ್ತಿದೆ ಅಲ್ವಾ ಅರವತ್ತು ಸೆಕೆಂಡ್ ಅಂದರೆ ಎಷ್ಟು ನಿಮಿಷ ಒಂದು ನಿಮಿಷ ಸೊ ಎಪ್ಪತ್ತು ಸೆಕೆಂಡನ್ನು ಒಂದು ನಿಮಿಷ ಪ್ಲಸ್ ಹತ್ತು ಸೆಕೆಂಡ್ ಅಂತ ಬರೆದು ಆ ಹತ್ತು ಸೆಕೆಂಡನ್ನು ತೆಗೆದುಕೊಂಡು ಬಂದು ನೀವು ಸೆಕೆಂಡಿನ ಕಾಲಮಲ್ಲಿ ಹಾಕಿ ಹತ್ತು ಸೆಕೆಂಡುಗಳು ಏನು ಉಳಿದಿದೆ ಒಂದು ನಿಮಿಷ ಉಳಿದಿದೆ ಆ ಒಂದು ನಿಮಿಷವನ್ನು ನಾವು ನಿಮಿಷಗಳ ಜೊತೆಗೆ ಸೇರಿಸ್ಕೊಳ್ಳೋಣ ಹಾಗಾದರೆ ಎರಡನೇ ಸ್ಟೆಪ್ಪಲ್ಲಿ ನಿಮಿಷಗಳನ್ನ ಕೂಡಿ ಒಂದು ನಿಮಿಷ ಯಾವುದು ನಮಗೆ ಹಿಂದಿನ ಸ್ಟೆಪ್ಪಲ್ಲಿ ಉಳಿದಿರುವಂತಹ ಒಂದು ನಿಮಿಷ ಈ ಒಂದು ನಿಮಿಷಕ್ಕೆ ಮೂವತ್ತು ನಿಮಿಷ ಪ್ಲಸ್ ಐವತ್ತು ನಿಮಿಷವನ್ನು ಕೂಡಬೇಕು ಎಷ್ಟು ಬಂತು ಎಂಬತ್ತೊಂದು ನಿಮಿಷ ಬಂದಿದೆ ಮತ್ತೆ ಎಂಬತ್ತೊಂದು ನಿಮಿಷ ಬರೆಯೋಕ್ಕಾಗೋದಿಲ್ಲ ಅದನ್ನು ಅರವತ್ತು ನಿಮಿಷ ಪ್ಲಸ್ ಇಪ್ಪತ್ತೊಂದು ನಿಮಿಷ ಅಂತ ಡಿವೈಡ್ ಮಾಡಿಕೊಂಡು ಇಪ್ಪತ್ತೊಂದು ನಿಮಿಷವನ್ನು ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ ಯಾಕೆಂದರೆ ಅರವತ್ತು ನಿಮಿಷ ಅನ್ನೋದು ಒಂದು ಗಂಟೆಗೆ ಸಮ ಇದೆ ಈ ಉಳಿದಿರುವಂತಹ ಇಪ್ಪತ್ತೊಂದು ನಿಮಿಷವನ್ನು ನಾನು ಉತ್ತರಕ್ಕೆ ಬರ್ಕೊಳ್ತೀನಿ ಗೊತ್ತಾಯ್ತಾ ಮಕ್ಕಳೇ ಹೇಗೆ ಬರೆಯೋದು ಅಂತ ಕೊನೇ ಹಂತ ಅಂದರೆ ಮೂರನೇ ಹಂತದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಎರಡು ಗಂಟೆ ಪ್ಲಸ್ ನಾಲ್ಕು ಗಂಟೆ ಜೊತೆಗೆ ಎರಡನೇ ಹಂತದಲ್ಲಿ ಉಳಿದಿರುವಂತಹ ಒಂದು ಗಂಟೆ ಇವೆಲ್ಲವನ್ನು ಸೇರಿಸಿದ್ರೆ ಏಳು ಗಂಟೆ ಆಗುತ್ತದೆ ಅರ್ಥ ಆಗಿದೆಯಾ ಮಕ್ಕಳೇ ಹಾಗಾದರೆ ಅದೇ ಥರ ಇನ್ನೊಂದು ಸಮಸ್ಯೆ ಬಿಡಿಸಿ ಐದು ಗಂಟೆ ನಲವತ್ತೈದು ನಿಮಿಷ ಮೂವತ್ತು ಸೆಕೆಂಡು ಮತ್ತು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ನಲ್ವತ್ತು ಸೆಕೆಂಡುಗಳನ್ನು ಕೊಡಿ ಬರ್ಕೊಂಡ್ರಾ ಈಗ ಮೊದಲನೇ ಹಂತ ಏನು ಸೆಕೆಂಡ್ಗಳನ್ನ ಕೊಡೋದು ಸೆಕೆಂಡುಗಳನ್ನು ಕೊಡೋಣ ಮೂವತ್ತು ಸೆಕೆಂಡ್ ಪ್ಲಸ್ ನಲವತ್ತು ಸೆಕೆಂಡ್ ಈಕ್ವಲ್ಸ್ ಎಪ್ಪತ್ತು ಸೆಕೆಂಡ್ ಗೊತ್ತಾಗೋಯ್ತಲ್ವಾ ಉತ್ತರ ಮಕ್ಕಳೇ ಎಪ್ಪತ್ತು ಸೆಕೆಂಡ್ ಇದೆ ಮಿಸ್ ನಾವು ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ ಡಿವೈಡ್ ಮಾಡ್ಕೊಳ್ಳಿ ಎಪ್ಪತ್ತು ಸೆಕೆಂಡ್ ಇರೋದರಿಂದ ಅದನ್ನು ಸ್ಪ್ಲಿಟ್ ಮಾಡಿದ್ರೆ ಅರುವತ್ತು ಸೆಕೆಂಡ್ ಪ್ಲಸ್ ಹತ್ತು ಸೆಕೆಂಡ್ ಅರುವತ್ತು ಸೆಕೆಂಡನ್ನು ಒಂದು ನಿಮಿಷ ಅಂತ ಬರ್ಕೊಳ್ತೀವಿ ಉಳಿದಿರುವಂತಹ ಹತ್ತು ಸೆಕೆಂಡನ್ನು ತಂದು ನಾವು ಸೆಕೆಂಡುಗಳ ಕಾಲಮಲ್ಲಿ ಕೂಡ್ತಾಯಿದ್ದೀವಿ ನಿಮಿಷವನ್ನು ಏನು ಮಾಡಬೇಕು ಎರಡನೇ ಹಂತ ತಗೊಳ್ಬೇಕು ಎರಡನೇ ಹಂತದಲ್ಲಿ ಮೊದಲನೇ ಹಂತದ ಒಂದು ನಿಮಿಷ ಪ್ಲಸ್ ನಲ್ವತ್ತೈದು ನಿಮಿಷ ಪ್ಲಸ್ ಇಪ್ಪತ್ತೈದು ನಿಮಿಷ ಎಲ್ಲವನ್ನು ಕೂಡಿದಾಗ ಎಪ್ಪತ್ತೊಂದು ನಿಮಿಷಗಳು ಬರ್ತಾಯಿದೆ ಆ ಎಪ್ಪತ್ತೊಂದು ನಿಮಿಷವನ್ನು ಸ್ಪ್ಲಿಟ್ ಮಾಡ್ತೀವಿ ಅರವತ್ತು ನಿಮಿಷ ಪ್ಲಸ್ ಹನ್ನೊಂದು ನಿಮಿಷ ಹನ್ನೊಂದು ನಿಮಿಷವನ್ನು ಹಾಗೆ ಇಟ್ಕೊಂಡು ಅರವತ್ತು ನಿಮಿಷವನ್ನು ಒಂದು ಗಂಟೆ ಮಾಡ್ಕೊಳ್ತೀವಿ ಹನ್ನೊಂದು ನಿಮಿಷವನ್ನು ನಿಮಿಷದ ಕಾಲಮ್ಮಲ್ಲಿ ಹಾಕೊಳ್ಳಿ ಹಾಕ್ಕೊಂಡ್ರ ಮೂರನೇ ಹಂತ ನೋಡಿ ಐದು ಗಂಟೆ ಪ್ಲಸ್ ಮೂರು ಗಂಟೆ ಪ್ಲಸ್ ಎರಡನೇ ಹಂತದ ಒಂದು ಗಂಟೆ ಎಲ್ಲವನ್ನು ಕೂಡಿದಾಗ ಒಂಬತ್ತು ಗಂಟೆ ಸರಿಯಾಗಿದೆ ಪಠ ಅರ್ಥ ಆಯ್ತಾ ಮಕ್ಕಳೇ ಮಕ್ಕಳೇ ನಾವು ಗಂಟೆ ನಿಮಿಷ ಸೆಕೆಂಡ್ಗಳನ್ನು ಮಾತ್ರ ಕೂಡಿದ್ವಿ ವರ್ಷ ತಿಂಗಳು ಕೂಡೋದು ಹೇಗೆ ಅಂತ ಹೇಳ್ತಿದ್ದೀರಾ ಅದು ಒಂದು ಸಮಸ್ಯೆ ಮಾಡೋಣ ಮೂರು ವರ್ಷ ಎಂಟು ತಿಂಗಳು ಮತ್ತು ಎರಡು ವರ್ಷ ಏಳು ತಿಂಗಳು ಇವೆರಡರ ಮೊತ್ತ ಕಂಡುಹಿಡಿಯಿರಿ ಬರ್ಕೊಳ್ಳೋಕೆ ಗೊತ್ತಾಗ್ಬಿಟ್ಟಿದೆ ನಿಮಗೆ ಗಂಟೆ ನಿಮಿಷ ಸೆಕೆಂಡ್ಗಳನ್ನು ನಾವು ಹೇಗೆ ಬರ್ಕೊಂಡ್ವೋ ಹಾಗೇ ವರ್ಷ ಮತ್ತು ತಿಂಗಳುಗಳನ್ನು ಸಹ ಬರ್ಕೊಳ್ಬೇಕಾಗುತ್ತೆ ಮೂರು ವರ್ಷದ ಕೆಳಗಡೆ ಎರಡು ವರ್ಷ ಎಂಟು ತಿಂಗಳಿನ ಕೆಳಗಡೆ ಏಳು ತಿಂಗಳನ್ನು ಬರ್ಕೊಂಡು ನೀವು ಸಂಕಲನವನ್ನು ಮಾಡಿ ಮಕ್ಳೆ ಮೊದಲನೇ ಹಂತ ತಿಂಗಳುಗಳನ್ನ ತೆಗೆದುಕೊಳ್ತೀವಿ ತಿಂಗಳುಗಳಲ್ಲಿ ಎಂಟು ತಿಂಗಳು ಪ್ಲಸ್ ಏಳು ತಿಂಗಳು ಒಟ್ಟು ಹದಿನೈದು ತಿಂಗಳಾಗುತ್ತೆ ಹದಿನೈದು ತಿಂಗಳು ಬರೆಯೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಹದಿನೈದು ತಿಂಗಳನ್ನ ಹನ್ನೆರಡು ತಿಂಗಳು ಪ್ಲಸ್ ಮೂರು ತಿಂಗಳು ಅಂತ ನಾವು ಬಿಡಿಸ್ಕೊಂಡು ಹನ್ನೆರಡು ತಿಂಗಳಿಗೆ ಒಂದು ವರ್ಷ ಆಗಿ ಮಾರ್ಪಡಿಸ್ಕೊಳ್ತೀರ ಉಳಿದಂತಹ ಮೂರು ತಿಂಗಳನ್ನು ತಿಂಗಳುಗಳ ಕಾಲಮಲ್ಲಿ ಬರಿತೀವಿ ಇನ್ನು ಎರಡನೇ ಹಂತ ನಿಮ್ಗೆ ಗೊತ್ತೇ ಇದೆ ಮೂರು ವರ್ಷ ಪ್ಲಸ್ ಎರಡು ವರ್ಷ ಉಳಿದಂತಹ ಒಂದು ವರ್ಷ ಒಟ್ಟಾರೆ ಆರು ವರ್ಷವನ್ನು ನಾವು ವರ್ಷದ ಕಾಲಮಲ್ಲಿ ಬರಿತೀವಿ ಅರ್ಥ ಆಯ್ತಾ ಮಕ್ಕಳೇ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಕಲಿತಂತಹ ಕಲಿಕಾಂಶಗಳೇನೇನು ನೆನಪಿಸ್ಕೊಳ್ಳಿ ಈ ದಿನದ ತರಗತಿಯಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಸಮಯವನ್ನು ಹನ್ನೆರಡು ಗಂಟೆ ಗಡಿಯಾರದ ಸಮಯಕ್ಕೆ ಹೇಗೆ ಪರಿವರ್ತಿಸೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಹಾಗೂ ಸಂಕಲನದ ಕ್ರಿಯೆಯನ್ನು ಒಳಗೊಂಡ ಕಾಲಕ್ಕೆ ಸಂಬಂಧಿಸಿದ ದಿನನಿತ್ಯದ ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಸಹ ತಿಳ್ಕೊಂಡ್ವಿ ಹೋಮು ಕೊಟ್ಟರೆ ಮಾಡ್ತೀರಾ ಅಲ್ವಾ ಮಕ್ಕಳೇ ಒಂದು ಮನೆ ಕೆಲಸವನ್ನು ತೆಗೆದುಕೊಳ್ಳಿ ಪೆನ್ಸಿಲ್ ಸ್ಕೇಲು ಕೈವಾರ ಮತ್ತು ಕೋನ ಮಾಪಕಗಳನ್ನು ಉಪಯೋಗಿಸಿ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಚಿತ್ರವನ್ನು ತಯಾರಿಸಿ ಇದನ್ನು ಮಾಡಿಕೊಂಡು ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ ವಂದನೆಗಳು ನನ್ನ ಹೆಸರು ಶ್ರೀಮತಿ ಲತಾಯೇ ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಗಟ್ಟಪುರ ಬೆಂಗಳೂರು ದಕ್ಷಿಣ ವಲಯ ಒಂದು ಇಲ್ಲಿ ಸಹ ಸಾಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅನುದಿನ ಅನುಕ್ಷಣ ಕಲಿಯೋಣ ಕಲಿಕೆಯ